ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಈ ಸರ್ಕಾರದ ನಿರ್ಧಾರಗಳು ವಿದ್ಯಾರ್ಥಿಗಳಿಗೆ ಹೇಗೆ ರೀತಿ ಸಂಕಷ್ಟಗಳನ್ನು ತಂದು ಕೊಡ್ತವೆ ಅನ್ನೋದಕ್ಕೆ ಇದೇ ಕಾರಣ ನಿಮಗೆ ಗೊತ್ತಿರೋ ಹಾಗೆ ಕಳೆದ ಬಾರಿ ಬಿಜೆಪಿ ಸರ್ಕಾರದವರು ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಮಾಡ್ತೀವಿ ಅಂತ ಮಾಡಿದ್ರು ಅದರ ಪರಿಣಾಮ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಇದರ ಆಗಿದೆ ಬರೋಬ್ಬರಿ ಸಾಕಷ್ಟು ಕೂಡ ಅಡ್ಮಿಷನ್ ಕುಸಿತ ಆಗಿದೆ ಸ್ನಾತಕೋತ್ತರ ಪದವಿ ಎಂಟು ಸಾವಿರ ವಿದ್ಯಾರ್ಥಿಗಳ ಪ್ರವೇಶ ಅಂದ್ಬಿಟ್ಟು ಕ್ಷೀಣ ಆಗಿದೆ ಕೆಲವು ಕೆಲವೊರ್ಸ್ಗೆ ಒಬ್ರು ಇಬ್ರು ಅಡ್ಮಿಷನ್ ಆಗಿದ್ದಾರೆ ಅಂತ ಅಂತವ್ರಿಗೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಟೀಚಿಂಗ್ ಮಾಡೋದು ಅವರು ಎಲ್ಲಿಗೆ ಹೋಗ್ಬೇಕು ರೀತಿ ಸಮಸ್ಯೆ ಆಗಿದೆ ಜಿಲ್ಲೆಗೆ ಒಂದು ವಿವಿ ಮಾಡಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಮೈಸೂರು ವಿವಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಮೊದಲು ಬಂದ್ಬಿಟ್ಟು ಇನ್ನೂರ ಮೂವತ್ತೆರಡು ಕಾಲೇಜ್ ಅಂತ ಈಗ ಜಿಲ್ಲೆಗೆ ಒಂದು ವಿವಿ ಮಾಡಿರೋ ಕಾರಣ ಮೈಸೂರು ವ್ಯಾಪ್ತಿಯಲ್ಲಿ ಕೇವಲ ನೂರ ಹನ್ನೊಂದು ಕಾಲೇಜುಗಳು ಮಾತ್ರ ಇದಾವಂತೆ ಇದಲ್ಲದೆ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡಾ ಸಿಕ್ಸ್ಟಿ ಪರ್ಸೆಂಟ್ ಕೂಡ ಗೆಸ್ಟ್ ಅಚರಸ್ ಅತಿಥಿ ಉಪನ್ಯಾಸಕರು ಕೂಡ ಇದ್ದಾರೆ ಂತೆ ಯಾವುದೇ ಕೋರ್ಸ್ ಮಾಡ್ಬೇಕು ಅಂದ್ರೆ ಕನಿಷ್ಠ ಹದಿನೈದು ವಿದ್ಯಾರ್ಥಿಗಳೇ ಇರಬೇಕು ಇಲ್ಲದ್ರೆ ಕೋರ್ಸ್ ನಡೆಸೋದೇ ಕಷ್ಟ ಅಂತ ಹೇಳ್ತಾ ಇದಾರೆ ಇಲ್ಲಿ ಕೋರ್ಸ್ ನೋಡಬೇಕಂದ್ರೆ ಮಿನಿಮಮ್ ಹದ್ನೈದು ವಿದ್ಯಾರ್ಥಿಗಳಿರಬೇಕು ಇವರು ಜಿಲ್ಲೆಗೆ ಒಂದು ವಿಮೆ ಮಾಡಿ ಸಾಕಷ್ಟು ಕಾಲೇಜುಗಳನ್ನ ಮಾಡಿರೋ ಕಾರಣ ಯಾರು ಬರ್ತಾ ಇಲ್ಲ ಹಂಗಾಗಿ ಸಂಕಷ್ಟ ಆಗಿದೆ ಆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಆ ಏನ್ ಸಮಸ್ಯೆ ಆಗುತ್ತೆ ಆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಾ ಇದಾರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಕೂಡ ವಿದ್ಯಾರ್ಥಿಗಳು ಕೂಡ ಕುಸಿತ ಆಗಿದೆ ವಿಜ್ಞಾನ ವಾಣಿಜ್ಯ ಹಾಗೂ ಎಂ ಬಿ ಎ ಕೋರ್ಸ್ಗಳಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಕಲಾ ವಿಭಾಗದಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಡೌನ್ ಆಗಿದೆ ಸೈನ್ಸು ಸೈನ್ಸ್ ಹಾಗೆ ಸಾರಿ ಕಲಾ ಆರ್ಟ್ಸ್ ವಿಭಾಗದಲ್ಲಿ ಇದಾಗಿದೆ ಸೈನ್ಸ್ ಕಾಮರ್ಸ್ ಎಮ್ ಬಿ ಎಲ್ಲರಿ ಅದು ತೊಂದರೆ ಆಗಿಲ್ಲ ಕಲಾವೇಗದಲ್ಲಿ ಹಿಂದೆ ಟು ಆಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಕಳೆದ ಬಾರಿ ನಿಮಗೆ ಗೊತ್ತಿರುವಾಗೆ ಜಿಲ್ಲೆಗೆ ಒಂದು ವಿವಿ ಮಾಡಿದ್ರು ಮೈಸೂರು ಕಳೆದ ವರ್ಷ ಮೈಸೂರು ಅಕ್ಕಪಕ್ಕದ ಮಂಡ್ಯ ಹಾಸನ ಚಾಮರಾಜನಗರ ಕೊಡಗು ಕೂಡ ಪ್ರತ್ಯೇಕ ವಿ ವಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು ಹೀಗಾಗಿ ಕುಸಿತ ಕಂಡಿದೆ ಡಿಗ್ರಿ ಅದೇ ರೀತಿ ಪಿ ಜಿಗೆ ಸಾವಿರಾರು ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳ ಪ್ರವೇಶ ಕಡಿಮೆ ಆಗಿದೆ ಸ್ನಾತಕೋತ್ತರಕ್ಕೆ ಎಂಟು ಸಾವಿರ ನಾರ್ಮಲ್ ಡಿಗ್ರಿಗೆ ಹತ್ತು ಸಾವಿರ ಸಮಸ್ಯೆ ಆಗಿದೆ ಆ ಈಗ ಇನ್ನೂರ ನಲವತ್ತು ಕಾಯಂ ಕಾಯ ಪರ್ಮನೆಂಟ್ ಇದಾರಂತೆ ನಾನೂರ ಇಪ್ಪತ್ತೈದು ಖಾಲಿ ಹುದ್ದೆಗಳು ಇದಾವಂತೆ ಆ ತಾತ್ಕಾಲಿಕ ಸಿಬ್ಬಂದಿ ಇದ್ದಾರೆ ಒಂದು ಸಾವಿರ ಅತ್ಯುತ್ತು ಪನ್ಯಾಸಕರು ಇದ್ದಾರೆ ಈ ರೀತಿ ಸರ್ಕಾರ ನಿರ್ಧಾರ ಮಾಡಿರೋ ಕಾರಣ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಜಿಲ್ಲೆಗೆ ಒಂದು ವಿವಿ ಮಾಡ್ತಾರೆ ಜ ಕಾಲೇಜುಗಳು ಹೆಚ್ಚು ಹೆಚ್ಚಿಕೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಆಪರ್ಚುನಿಟಿ ಇಲ್ಲ ಜಾಬ್ ಸಿಗ್ತಾ ಇಲ್ಲ ಬರೀ ಕಾಲೇಜಸ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರ ಬದಲು ವಿದ್ಯಾರ್ಥಿಗಳಿಗೆ ಜಾಬ್ ಸಿಗುವಂಥದನ್ನ ಮಾಡೋದು ಅದೇ ರೀತಿ ಯೂನಿವರ್ಸಿಟಿಗಳಿಗೆ ಕಂಟ್ರೋಲ್ ಮಾಡೋದು ಅದನ್ನ ಮಾಡಬೇಕು ಜಿಲ್ಲೆಗೆ ಒಂದು ವಿವಿಬಿಟ್ಟು ಕಾಲೇಜುಗಳನ್ನ ಇಂಪ್ರೂವ್ ಮಾಡಿದ್ರೆ ಅದೇ ರೀತಿ ಪ್ರಯೋಜನ ಇಲ್ಲ ಈಗ ಓಲ್ಡ್ ಸಿಸ್ಟಮ್ ಈಗ ಓಲ್ಡ್ ಹಿಂದೆ ಈ ಹಿಂದೆ ಹೇಗಿತ್ತು ಮತ್ತು ಯೂನಿವರ್ಸಿಟಿಗಳು ಕೂಡ ಸಾಕಷ್ಟು ಪ್ರಸಿದ್ಧವಾಗಿತ್ತು ಮೈಸೂರು ಯೂನಿವರ್ಸಿಟಿ ಅಂದ್ರೆ ಎಲ್ಲರೂ ಕೂಡ ಫುಲ್ ಫೇಮಸ್ ನಿಮಗೆ ಗೊತ್ತಿರೋ ಹಾಗೆ ನಾವು ಮೈಸೂರು ಮೈಸೂರು ವಿವಿ ಅಂತ ಇದ್ರು ವಿದ್ಯಾರ್ಥಿಗಳು ಅಂತ ಕಾಯ್ತಾ ಇದ್ರು ಮೈಸೂರು ಯೂನಿವರ್ಸಿಟಿ ಸಿಕ್ಕರೆ ಸಾಕು ಅಂತ ಹೋಗೋಣ ಅಂತ ಈಗ ಈ ರೀತಿ ಜಿಲ್ಲೆಗೊಂದು ಮಾಡ್ಕೊಳೋ ಕಾರಣ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅದೇ ರೀತಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜಿಲ್ಲೆಯಲ್ಲಿ ಓದ್ಕೊಳ್ತಾರೆ ಅವ್ರಿಗೆ ಬೇಕಾದ ಯೂನಿವರ್ಸಿಟಿಯಲ್ಲಿ ಅರ್ಜಿ ಸಮಸ್ಯೆ ಆಗುತ್ತೆ ಈಗ ಇದೇ ರೀತಿ ಆಗಿರೋ ಕಾರಣ ಕೋರ್ಸ್ ನಡೆ ನಡೆಸೋದೇ ಅಂತ ಹೇಳ್ತಾ ಇದ್ದಾರೆ ಇದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗಿದೆ ನಿಮ್ಮ ನಿಮ್ಮ ಕಡೆ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಬಹುಶಃ ಎಲ್ಲ ಕಡೆ ಈ ರೀತಿ ಆಗಿದೆ ಅಂತೇಳಿ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ವಿದ್ಯಾರ್ಥಿಗಳು ಆಸಕ್ತಿ ತೋರಿಸ್ತಾ ಇಲ್ಲ ಅಡ್ಮಿಷನ್ ಕೂಡ ಖಚಿತ ಆಗಿದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು